ಈಗ ಮೂರನೇ ಅಲೆ ಕರೋನಾ ಮತ್ತೆ ಜಾಸ್ತಿ ಆಗ್ತಿದೆ ಅನ್ನೋ ವಿಚಾರ ಎನಿವೆ ಅದೆಲ್ಲ ಏನೇ ಇರಲಿ ಇದ್ರೂ ಇಲ್ಲದೆ ಇದ್ರೂ ನೀವು ಆ ಜಾಗೃತಿ ನೀವೇನು ಮುಂಜಾಗ್ರತೆ ವಹಿಸ್ತೀರಾ ದಯವಿಟ್ಟು ವಹಿಸಿ ಆ್ಯಂಡ್ ಇದು ಹೇಗೆ ಅಂದರೆ ನೀವು ತೆಗೆದುಕೊಳ್ಳುವ ಒಂದು ಚಿಕ್ಕ ಮುಂಜಾಗ್ರತೆ ಇಡೀ ಸಮಾಜಕ್ಕೆ ಪೂರಕ ನಿಮ್ಮಿಂದ ಅಷ್ಟು ಜನ ಚೆನ್ನಾಗಿರ್ತಾರ್ರಿ ಯಾರೋ ಹೇಳ್ತಾ ಇದ್ರು ಮೊದಲೆಲ್ಲ ಪಕ್ಕದ ಮನೆಯವನು ಹಾಳಾಗಿ ಹೋಗಲಿ ಪಕ್ಕದ ಮನೆಯವನಿಗೆ ಏನಾದರೂ ಬಂದು ಹೋಗಲಿ ಅಂತ ಇದ್ರು ಈಗ ಪಕ್ಕದ ಮನೆಯವನಿಗೆ ಕರೋನಾ ಬರಬಾರ್ದು ಅವರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ ಎನಿವೆ ನಾನು ಸುಮ್ಮನೆ ಒಂದು ಚಿಕ್ಕ ಜೋಕ್ಗೆ ಹೇಳಿದೆ ದಯವಿಟ್ಟು ಜಾಗೃತಿ ವಹಿಸಿ ಯಾಕಂದರೆ ಏನೋ ಒಂದು ಚಿಕ್ಕ ಅಜಾಗರೂಕತೆ ಇಡೀ ಬದುಕನ್ನೇ ನಾಶ ಮಾಡಿಬಿಡುತ್ತೆ ಒಂದು ಮಾತು ಅವತ್ತೇ ಅವಾಗೆಲ್ಲ ಬೀದಿಯಲ್ಲಿ ಬಿದ್ದು ಸಾಯ್ತಾ ಇದ್ರು ಏನೋ ಅವ್ರಿಗೆ ಆಕ್ಸಿಜನ್ ಇರಲಿಲ್ಲ ಬೆಡ್ ಇರಲಿಲ್ಲ ಸರಿಯಾದ ಚಿಕಿತ್ಸೆ ಇರಲಿಲ್ಲ ಚಿತೆ ಎಲ್ಲಿ ಬೇಕಲ್ಲಿ ಹೆಣಗಳನ್ನ ಸುಡ್ತಾ ಇದ್ರು ಆ ಚಿತೆ ಆರಿರಬಹುದು ಆದರೆ ಈ ಕರೋನಾದ ಚಿಂತೆ ಇನ್ನೂ ಆರಿಲ್ಲ ಅದು ಆರೋದಿಲ್ಲ ಈಗಲೇ ಹಾಗಾಗಿ ಸದಾ ಎಚ್ಚರವಾಗಿರಿ ಯಾಕಂದರೆ ಹೇಳಿದ್ನಲ್ಲ ನೀವು ಮನೆಯಲ್ಲಿ ಎಲ್ಲೋ ಆಚೆ ಹೋಗ್ತೀರಾ ಬರ್ತೀರಾ ಏನು ಏ ನಾನು ಚೆನ್ನಾಗಿದ್ದೀನಿ ಬಿಡು ನಾನು ಆರೋಗ್ಯವಾಗಿದ್ದೀನಿ ಬಿಡು ಅಂತ ಫ್ರೆಂಡ್ಸ್ ಜೊತೆ ಹೋಗೋದು ಅಥವಾ ಜನಸಂದಣಿ ಇರುವ ಜಾಗಗಳಿಗೆ ಹೋಗೋದು ಥಿಯೇಟ್ರಿಗೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನೀವೇ ಮಾಡಿಕೊಳ್ಳುವ ಚಿಕ್ಕ ಪುಟ್ಟ ಎಡವಟ್ಟುಗಳು ನಿಮ್ಮ ಮನೆಯವ್ರನ್ನೆಲ್ಲರಿಗೂ ಒಂದು ನರಕ ತೋರಿಸ್ಬಿಡುತ್ತೆ ಸೊ ಹಾಗಾಗಿ ಈ ಕೊರೋನಾದ ಬಗ್ಗೆ ಸರ್ಕಾರ ಏನು ಜಾಗೃತಿ ತಗೊಳ್ಳುತ್ತೆ ಅಥವಾ ಅಧಿಕಾರಿಗಳು ಏನು ಮಾಡ್ತಾರೆ ಇದು ಯಾವುದು ಒಂದು ಹಂತದವರೆಗೂ ಮಾತ್ರ ಅವ್ರ ನಿಯಂತ್ರಣದಲ್ಲಿದೆ ಆ್ಯಂಡ್ ಇದು ನಮ್ಮ ಬದುಕು ಈ ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೂ ಸ್ವತಃ ನಾವು ಈಗ ನೋಡಿ ಈಗ ನಾನು ಹೇಗೆ ಮೋಟಿವೇಟ್ ಮಾಡ್ತಾ ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳು ಮಹಾತ್ಮರೆಲ್ಲರೂ ಸಮಾಜವನ್ನು ತಿದ್ದುತ್ತಾ ಇತಿಹಾಸದಲ್ಲಿ ದೊಡ್ಡ ಸ್ಥಾನ ಪಡ್ಕೊಂಡ್ರು ಅಂದರೆ ಅವ್ರು ಯಾವತ್ತೂ ಅವ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಲಿಲ್ಲ ಸಮಾಜದ ಏಳಿಗೆ ಬಗ್ಗೆ ಯೋಚನೆ ಮಾಡಿದ್ರು ಹಾಗೆ ನೀವು ಸಮಾಜದ ಉದ್ಧಾರಕ್ಕಾಗಿ ಈ ಸಮಯದಲ್ಲಿ ನೀವು ಏನು ಮಾಡಬೇಕಾಗಿಲ್ಲ ಈ ಕೊರೋನಾ ವಿಚಾರವಾಗಿ ತುಂಬ ಜಾಗೃತಿ ವಹಿಸೋದೇ ಆ್ಯಂಡ್ ಇತರರಿಗೆ ನೀವು ಜಾಗೃತಿ ಮೂಡಿಸೋದೇ ನೀವು ಈ ಸಮಾಜಕ್ಕೆ ಕೊಡುವ ಅತ್ಯಂತ ದೊಡ್ಡ ಕೊಡುಗೆ ಆ್ಯಂಡ್ ಬರುತ್ತೆ ಮತ್ತೆ ಒಂದು ಸಮಯ ಬರುತ್ತೆ ಯಾವಾಗ ನಾವೇನಾದರೂ ಯಾ ಮಾರಿದ್ರೆ ಬೀದಿ ಬೀದಿಯಲ್ಲಿ ಹೆಣಗಳನ್ನು ನೋಡೋ ಪರಿಸ್ಥಿತಿ ಬರುತ್ತೆ ಅದು ಯಾವುದು ಹೋಮ ಹವನ ಮಂತ್ರದಿಂದ ಹೋಗುವಂಥದ್ದಲ್ಲ ನಮ್ಮ ಕ್ರಿಯೆಗಳಿಂದ ನಮ್ಮ ಸಿ ಈಗ ನಾವು ಹೇಳ್ಬೋದು ಮಾಸ್ಕ್ ಹಾಕೊಳ್ಳಿ ಅದು ಹಾಕೊಳ್ಳಿ ಇದು ನಾವು ಸ್ವತಃ ಅದನ್ನು ಅನುಭವಿಸ್ಬೇಕು ಐ ಮೀನ್ ಅದನ್ನು ಅನುಸರಿಸಬೇಕು ಹಾಗಾಗಿ ಎಲ್ಲವನ್ನೂ ಸರ್ಕಾರದ ಮೇಲೆ ಎಲ್ಲವನ್ನೂ ಅಧಿಕಾರಿಗಳ ಮೇಲೆ ಹಾಕಿ ಬಿಡುವಂಥದ್ದಲ್ಲ ಈ ರೀತಿ ರೋಗಗಳು ಓಕೆ ಸೊ ದಯವಿಟ್ಟು ಜಾಗೃತಿ ವಹಿಸೋಣ ದೇಶಕ್ಕೋಸ್ಕರ ಅಫ್ಕೋರ್ಸ್ ಬಟ್ ಮೊದಲು ನಮಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಸೊ ಈ ಮೂಲಕ ನಾನು ಅದೊಂದು ಚಿಕ್ಕ ಸಂದೇಶವನ್ನು ಕೊಡಬೇಕು ಅಂತ ಆಸೆಪಟ್ಟೆ ಯಾಕಂದರೆ ನೀವು 4 ಜನಕ್ಕೆ ಹೇಳ್ತೀರಾ ನೀವೇ ನೋಡಿದ್ರಿ ಯಾರೋ ಒಬ್ಬರಿಗಷ್ಟೇ ಬಂದಿದ್ದು ಮನೆಯಲ್ಲಿ ಒಂದು 12-13 ಜನ ಇದ್ದರು ಯಾರೋ ಒಬ್ಬರಿಗೆ ಕಾಣಿಸ್ಕೊಳ್ತು 7-8 ಜನರನ್ನು ಬಲಿ ತಗೊಂಡ್ತು ನಿಮಗೆ ಅಳೋದಿ ಕಣ್ಣೀರು ಇರೋದಿಲ್ಲ ಅಷ್ಟು ಕ್ರೂರವಾಗಿರುತ್ತೆ ಕೆಲವೊಮ್ಮೆ ಈಗ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ಬೋದು ಹಾಕ್ಸ್ಕೊಳ್ಳದೇ ಇರ್ಬೋದು ಬಟ್ ಜಾಗರೂಕತೆ ಅನ್ನೋದು ಇದೆಯಲ್ಲ ಅಥವಾ ಮುಂಜಾಗ್ರತೆ ಅನ್ನೋದು ಇದೆಯಲ್ಲ ಇದು ಇದೆಲ್ಲದಕ್ಕೂ ಮೀರಿದಂತಹ ವಿಚಾರ ಓಕೆ ಸೊ ಜಾಗೃತಿ ವಹಿಸಿ 4 ಜನಕ್ಕೆ ನೀವು ಹೇಳಿ ಮತ್ತೆ ಈ ಸಮಾಜ ಸ್ಮಶಾನ ಆಗುವುದನ್ನು ತಡೆಯುವಂತಹ ಅವಕಾಶ ಇನ್ನೂ ಇದೆ ಆ್ಯಂಡ್ ಇದ್ರ ಬಗ್ಗೆ ಯಾಕೆ ತುಂಬ ಜನ ನಿರ್ಲಕ್ಷ್ಯ ಮಾಡ್ತವರು ಗೊತ್ತಿಲ್ಲ ಇಡೀ ಮನುಕುಲ ನಾಶವಾಗುವಂಥದ್ದು ಈ ರೀತಿಯ ವೈರಸ್ಗಳು ಗೊತ್ತು ತಾನೇ ಇವತ್ತಿಗೆ ಯಾವುದಕ್ಕೂ ಸರಿಯಾದ ವ್ಯಾಕ್ಸಿನೇ ಬರಲಿಲ್ಲ ಅಥವಾ ಇದಕ್ಕೊಂದು ಎಂಡೆ ಇಲ್ಲ ಅಂದಾಗ ಮನುಕುಲ ನಾಶವಾಗುವಂಥದ್ದು ಇದೆಲ್ಲ ನಾವೇನೋ ಇನ್ನೆಷ್ಟು ವರ್ಷ ಇಡ್ತೀವೋ ಬಿಡಿ ಸರ್ ಅಂತ ಅನ್ಬೋದು ಬಟ್ ಈ ಹಿಂದೆ ಇದ್ದವ್ರು ಹಂಗಂದ್ಕೊಂಡ್ಬಿಟ್ಟಿದ್ರೆ ನಾವು ಇವತ್ತು ನೆಮ್ಮದಿಯಾಗಿ ಬದುಕೋಕೆ ಆಗ್ತಿರ್ಲಿಲ್ಲ ನಾವು ಮುಂದೆ ಬರೋರಿಗೆ ಏನು ಬಿಟ್ಟು ಹೋಗ್ತೀವಲ್ಲ ಓಕೆ ಸೊ ದಯವಿಟ್ಟು ಈ ಬಗ್ಗೆ ಜಾಗೃತಿ ವಹಿಸಿ ಕೊರೋನಾ ಅಥವಾ ಬೇರೆ ಯಾವುದೇ ಇರ್ಬೋದು ಸದಾಕಾಲ ನಮ್ಮ ಜಾಗೃತಿಯಲ್ಲಿ ನಾವಿರಬೇಕು ದೇಶಕ್ಕೆ ಆನಂತರ ಈಗ ನಮಗೋಸ್ಕರ ನಮ್ಮಿಂದಲೇ ನಮ್ಮ ಮನೆ ನಮ್ಮಿಂದಲೇ ನಮ್ಮ ಕುಟುಂಬ ನಮ್ಮ ಕುಟುಂಬದಿಂದಲೇ ಒಂದು ಊರು ನಮ್ಮ ಊರಿನಿಂದಲೇ ಒಂದು ಪಟ್ಟಣಗಳಿಂದ ಜಿಲ್ಲೆ ರಾಜ್ಯ ದೇಶ ಅವೆಲ್ಲವೂ ಮೂಲಭೂತವಾಗಿ ನಮ್ಮಿಂದಲೇ ಶುರುವಾಗುವಂಥದ್ದಲ್ವಾ ಸೊ ನೀವು ಚಿಕ್ಕ ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದರೆ
ದೊಡ್ಡ ವಿಚಾರಗಳನ್ನು ನೀವು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಜಾಗೃತಿ ವಹಿಸೋಣ ನಮಗೋಸ್ಕರ.